ರೀ ಕಿರಿಚ್ಬೇಡ್ರಿ. ನಿಮ್ಮಪ್ಪ ಅವತ್ತಿಲ್ಲೇ ಇದೇ ಜಾಗದಲ್ಲೇ ಹಿಂಗೂ ಕೂತಿದ್ರು. ನಾನು ಇಲ್ಲೇ ಇದೇ ಜಾಗದಲ್ಲಿ ನಿಮ್ಮಪ್ಪನೇ ನೋಡ್ಕೊಂಡು ಹಿಂಗೆ ನಿಂತಿದ್ದೆ. ನಾನೇನೋ ನನ್ ಕಡೆಯಿಂದ ತಪ್ಪಾಗಿ ಹೋಗಿದೆ, ವಯಸ್ಸಲ್ಲಿ ದೊಡ್ಡವರು ಒಂದು ಸಾರಿ ಕೇಳೋಣ ಅಂತ ಇಷ್ಟು ದೂರ ಹುಡ್ಕೊಂಡು ಬಂದೆ. ಅದ್ ನನ್ ದೊಡ್ಡತನ ಬಿಡಿ, ಬಂದ್ ಹಿಂದ್ಗಡೆ ನಿಂತಿದ್ದೀನಿ, ತಿರುಗಾದ್ರೂ ನೋಡೋದ್ ಬೇಡವಾ ಅಯ್ಯಪ್ಪ. ಕೈಯಲ್ಲಿ ಕರಿಮಣಿ ಹಿಡ್ಕೊಂಡು ಈ ಸಮಾಧಿ ಸಮಾಧಿ ಅಲ್ಲ ನಮ್ಮಮ್ಮ. ನಿಮಗಮ್ಮ ರೀ ನನಗಲ್ವಲ್ಲ, ಮಾತಾಡೋದಕ್ಕಾದ್ರೂ ಬಿಡ್ರಿ. ನೀವು ನಿಮ್ಮ ಅಪ್ಪನ ತರನೇ ಅಪ್ಪ, ಮಾತಾಡೋದಕ್ ಬಿಡದೇ ಇಲ್ಲ. ಅವತ್ತು ಹಂಗೇನೆ ಎರಡಕ್ಷರ ಸಾರಿ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿಮ್ಮಪ್ಪ ಬಿಡ್ಬೇಕಲ್ಲ, ಮಾತಾಡ್ತಾ ಇದಾರೆ ಮಾತಾಡ್ತಾ ಇದಾರೆ ಮಾತಾಡ್ತಾನೇ ಇದಾರೆ. ನೆನ್ಪಲ್ಲಿಟ್ಕೊಳ್ಳಿ, ಇಲ್ಲಿ ಕೂತ್ರೆ ನಿಮ್ಮಪ್ಪ, ಇಲ್ಲಿ ನಿಂತ್ರೆ ನಾನು, ದಿ ಗ್ರೇಟ್ ಕರ್ಣ. ಸಾಹಿತ್ಯ ರತ್ನದಂತ ಹುಡುಗಿ ಸುಮತಿ, ಅಂಥೋಳ ಬಗ್ಗೆ ಕೆಟ್ಟ ಮಾತು ಹಬ್ಸ್ಬಿಟ್ರು ಸುಮತಿ. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾನಿಲ್ದೆ ಇರೋ ಜಗತ್ತಲ್ಲಿ ಅವ್ಳು ಹೇಗ್ ಬದುಕ್ತಾಳೆ ಸುಮತಿ, ಹೇಗ್ ಬದುಕ್ತಾಳೆ? ನಮ್ಮಪ್ಪ ಇಮಿಟೇಟ್ ಮಾಡೋ ಯೋಗ್ಯತೆ ನಿಮ್ಗಿಲ್ಲ. ಇರಿಟೇಟ್ ಆಗ್ತಿದೆ ಅಲ್ಲ, ಬರೀ ನಿಮ್ಮಪ್ಪ ಇಮಿಟೇಟ್ ಮಾಡಿದ್ದಕ್ಕೆ ನಿಮ್ಗೆ ಇಷ್ಟು ಇರಿಟೇಟ್ ಆಗ್ತಿದೆ. ಇನ್ ನಾನು ಅವತ್ತು ಡೈರೆಕ್ಟ್ ಆಗಿ ಲೈವ್ ಆಗಿ ನಿಮ್ಮಪ್ಪನ ಹತ್ರ ಮೊಳೆ ಓಡಿಸ್ಕೊಂಡಿದ್ದೀನಿ, ನನಗೆಷ್ಟು ಇರಿಟೇಟ್ ಆಗಿರ್ಬೇಡ. ಯಪ್ಪ ಫುಲ್ ಫೀಲಿಂಗ್ಸು, ನಾನು ನೋಡೋಷ್ಟು ನೋಡಿದೆ, ಕೇಳೋಷ್ಟು ಕೇಳಿದೆ, ಆಮೇಲೆ ಗೊತ್ತಾಯ್ತು ಇದು ಮುಗಿಯೋ ರಾಮಾಯಣ ಅಲ್ಲ ಅಂತ. ನಿಮ್ಮಪ್ಪಂಗೇನೋ ಬೇಜಾನ್ ಟೈಮ್ ಇದೆ, ಆದ್ರೆ ನನಗಿರ್ಬೇಕಲ್ಲ. ನೆನಪಿದೆ ತಾನೆ ಇದು ದ ಗ್ರೇಟ್ ಕರ್ಣ ನಿಂತಿದ್ದ ಜಾಗ? ಸರ್ ತಪ್ಪು ನಂದೆ, ಕ್ಷಮಿಸ್ಬಿಡಿ. ತಪ್ಪಾಗಿದೆ, ಹುಡುಗ ಕ್ಷಮೆ ಕೇಳ್ತಿದ್ದಾನೆ ಅಂತ ದೊಡ್ಡವ್ರ ಕ್ಷಮಿಸಿ ಬಿಟ್ಬಿಡ್ಬೇಕು ತಾನೆ. ಅಲ್ಲಿವರೆಗೂ ನಿಮ್ಮಪ್ಪಂಗೆ ಎದ್ ನಿಂತ್ಕೊಳ್ಳೋಕು ಶಕ್ತಿ ಇರ್ಲಿಲ್ಲ. ಆ ಶಕ್ತಿ ಅದ್ ಎಲ್ಲಿಂದ ಬಂತು? ಸಡನ್ ಆಗಿ ಎದ್ ಬಂದು ರಪ 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 ಅಂತ ಹೊಡೆದ್ರು, ಉಸಿರಾಡಕ್ ಅವಕಾಶ ಕೊಡಲಿಲ್ಲ ರೀ, ಕಪ್ ಕಪ್ಪಾಲ ಕೊಡಿದ್ರು. ಮನುಷ್ಯತ್ವ ಇರೋರು ಯಾರಾದ್ರೂ ಹಿಂಗ್ ನಡ್ಕೋತಾರ ನೋಡಿ? ಇದು ನಮ್ಮಮ್ಮ ಇರೋ ಜಾಗ, ಇಲ್ಲಿ ನಮ್ಮಪ್ಪನ ಬಗ್ಗೆ ಇನ್ನೊಂದೇ ಒಂದ್ ಮಾತಾಡಿದ್ರು ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ನನ್ಗೆ ಯಾಕ್ರಿ ಇಲ್ಲಿ ಕರ್ಕೊಂಬಂದ್ರಿ? ಅದನ್ನ ಹೇಳಿ, ಇಲ್ಲ ಸುಮ್ನೆ ನನ್ನ ಹೋಗಕ್ ಬಿಡಿ. ಕರೆಕ್ಟ್ ಆಗಿ ಕೇಳಿದ್ರಿ, ಮರ್ತೆ ಹೋಗಿತ್ತು. ನಿಮ್ ಹತ್ರ ಒಂದ್ ಪ್ರಶ್ನೆ ಕೇಳ್ಬೇಕಾಗಿತ್ತು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಅದೇ, ಆ ದಯಾನಂದ್ ಅವರು ಮತ್ತೆ ಅವ್ರ ಮಗನ ಜೊತೆ ನಿಮ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದಾರಂತೆ, ನಿಮ್ ಹತ್ರ ಬಂದ್ ಕೇಳಿದ್ರಂತಲ್ಲ. ನಿಜಾನ ಒಪ್ಕೊಂಡ್ರ ನೀವು? ಅದನ್ನೆಲ್ಲ ಕೇಳಕ್ ನೀವ್ ಯಾರು? ನಾನ್ ಯಾಕ್ರೆ ನಿಮ್ಗೆ ಹೇಳ್ಬೇಕು? ನನ್ ಬದುಕಿನ ವಿಷಯ ನಾನು ಏನ್ ಬೇಕಾದ್ರು ಮಾಡ್ಕೋತೀನಿ, ನಿಮ್ಗೆ ಯಾಕದಲ್ಲ? ಒಪ್ಕೊಳ್ಳಿಲ್ಲ ಅಲ್ಲ, ಗುಡ್, ವೆರಿ ಗುಡ್. ಒಪ್ಕೋಬೇಡಿ, ಒಪ್ಕೋಬಾರ್ದು. ನಾನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಕ್ ನೀವ್ ಯಾರ್ರಿ? ಆ ನಿರ್ಧಾರ ನಂದು, ನನ್ ಪರ್ಸನಲ್ ಲೈಫ್ ಸಂಬಂಧಪಟ್ಟಿದ್ದು.
ಅದನ್ನ ನಾನ್ ನಿಮ್ಗೆ ಯಾಕೆ ಹೇಳಿ? ನೀವೇ ನನ್ ಫ್ರೆಂಡ ಬಂಧುನ ಹಿತೈಷಿನ ಖುಷಿನೆಲ್ಲ ಕಿತ್ಕೊಂಡಿರೋ ಶತ್ರು ನೀವು. ನಿಮ್ಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನಮ್ಮಪ್ಪಂಗ್ ಹರ್ಟ್ ಮಾಡಿ ಸೇರ್ ತೀರ್ಸ್ಕೋಬಹುದು ಅನ್ಕೊಂಡಿದೀರ ಅಲ್ವಾ? ಆ ಆಸೆ ಯಾವತ್ತೂ ನೆರವೇರಲ್ಲ. ಆದ್ರೆ ಒಂದ್ ಮಾತಂತೂ ನಿಜ, ನಿಮ್ಮನ್ನ ನಾನ್ ಯಾವತ್ತೂ ಕ್ಷಮಿಸಲ್ಲ, ಅದಕ್ಕೆ ನೀವ್ ಯೋಗ್ಯರಲ್ಲ. ವಿಷದ ಹಾವುಗಳು ಕೂಡ ತಮಗ್ ತೊಂದರೆ ಕೊಡದೆ ಇರೋರ್ನ ಕಚ್ಚಲ್ವಂತೆ. ಆದ್ರೆ ನೀವು ಯಾವ್ದೇ ತೊಂದರೆ ಕೊಡದೆ ಇರೋರ್ ಬದುಕನ್ನೇ ಹಾಳ್ ಮಾಡ್ಬಿಡ್ರಿ. ಹೂಗಳಿಗಿಂತ ಕಡೆ ನೀವು. ಹಾವುಗಳಿಗಾದ್ರೂ ಹಲ್ಲಲ್ಲಷ್ಟೇ ವಿಷ, ಆದ್ರೆ ಮನುಷ್ಯ ಸಂಬಂಧಗಳ ಮಹತ್ವ ಭಾವನೆಗಳ ಅಗತ್ಯ ಗೊತ್ತೇ ಇಲ್ದಿರೋ ನಿಮ್ಗೆ ಮೈಯಲ್ಲೆಲ್ಲ ವಿಷ ತುಂಬಿಕೊಂಡಿದೆ. ಖಂಡಿತ ಸಾಹಿತ್ಯ ನನ್ ಮಾತು ಕೇಳಲ್ಲ, ಅದೇ ನನಗೂ ಬೇಕಾಗಿದೆ. ಕೆಲವೊಂದ್ಸಲ ಹೀರೋಗಳು ಸಾರ್ಥಕ ಆಗದೆ ಇರೋದನ್ನ ವಿಲನ್ ಸಾಧಿಸ್ತಾನೆ. ಸಾಹಿತ್ಯ ಕಣ್ಣಲ್ಲಿ ವಿಲನ್ ಆಗಿ ಇಟ್ಕೊಂಡೇನೆ ನನ್ನ ಉದ್ದೇಶನ ನಾನು ಸಾಧಿಸ್ಕೊತೀನಿ. ನನಗೆ ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಚೆನ್ನಾಗ್ ಗೊತ್ತಿದೆ. ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ನನ್ನ ಲೈಫ್ ಇಂದ ಹೊರಟೋಗಿ. ನಿಮ್ಮಂತ ಕೆಟ್ಟ ಮನುಷ್ಯರು ನೆರಳು ನನ್ನ ಮೈ ಮೇಲೆ ಬಿಡೋದು ಇಷ್ಟ ಇಲ್ಲ ನನಗೆ. ನನಗಿರೋದು ಒಂದೇ ಒಂದು ಕೊನೆ ಆಸೆ, ಈ ದಾಳಿ ನನ್ನ ಸಾಹಿತ್ಯ ಕುಟ್ಟಿಗೆ. ಮಗಳು ಮದ್ವೆ ನಿಲ್ಸಿದವನು ಏನ್ ಹೆಲ್ಪ್ ಮಾಡ್ತಾನೆ ಅಂತ ಅನ್ಕೋಬೇಡಿ. ನಿಮ್ ಮಗಳ ಬಗ್ಗೆ ನೀವೇನೇನ್ ಕನ್ಸ್ಕೊಂಡಿದ್ರು ಅದು ನಾನ್ ನಿಜ ಮಾಡ್ತೀನಿ. ಇವತ್ತು ನಾನ್ ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ. ನಿಮ್ ಮಗಳು ಸುಖವಾಗಿ ಬದುಕೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಮ್ಮ, ಅಮ್ಮನೇ ಜಗತ್ತು ಅಂತ ಅಂದ್ಕೊಂಡಿರೋ ನಾನು, ಅಮ್ಮನಿಗೋಸ್ಕರ ಇಡೀ ಜಗತ್ತನ್ನ ಎದುರಾಕೊಳ್ಳೋದಕ್ಕೆ ರೆಡಿ ಇರೋ ನಾನು. ಆದ್ರೆ ಇವತ್ತು ಒಬ್ಬಳು ಅಮ್ಮನ ಮುಂದೆ ತನ್ನ ಮಗಳಿಗೆ ನೋವಾಗುವಾಗ ಮಾತಾಡ್ಬಿಟ್ಟೆ. ಒಬ್ಳು ಹೆಂಡತಿ ಎದುರಿಗೆ ತನ್ನ ದೇವತೆ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡೋ ಗಂಡನ ಅವಮಾನ ಆಗೋ ಮಾತಾಡ್ಬಿಟ್ಟೆ. ಬನ್ನಿ ಡ್ರಾಪ್ ಮಾಡ್ತೀನಿ ಸಾಹಿತ್ಯ ಅವ್ರೆ, ಮನೆಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಸಾಹಿತ್ಯ ಅವ್ರೆ. ಕ್ಷಮಿಸ್ಬಿಡಿ ಅಮ್ಮ, ನನಗೆ ಇದು ಬಿಟ್ರೆ ಬೇರೆ ಯಾವ ದಾರಿನೂ ಇರಲಿಲ್ಲ. ಒಬ್ಳು ತಾಯಿ ತನ್ನ ಮಕ್ಕಳಿಗೆ ಬುದ್ಧಿ ಹೇಳುವಾಗ ಗದ್ರೋದು ನಿಜವಾಗಿ ಸಿಟ್ಟಿದ್ದ ಅಲ್ಲ ಅಲ್ವಮ್ಮ. ನಾನು ಮಾಡಿದ್ದು ಹಾಗೇನೆ.